मोहरम ಹಬ್ಬದ ಹಿನ್ನೆಲೆ ಶಾಂತಿ ಸಭೆ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬರುವ ಮೊಹರಂ ಹಬ್ಬದ ಹಿನ್ನೆಲೆ ಶನಿವಾರ ಶಾಂತಿ ಸಭೆ ಜರುಗಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ವಿಕಾಸ್ ಲಮಾಣಿ ಅವರು, ಮೊಹರಂ ಹಬ್ಬವು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಕೂಡಿ ಸೌಹಾರ್ದತೆಯಿಂದ ಆಚರಿಸುವ ಹಬ್ಬವಾಗಿದೆ. ಎಲ್ಲಾ ಸಮುದಾಯದವರು ಶಾಂತಿಯಿಂದ ಹಬ್ಬ ಆಚರಿಸಿ ಕಾನೂನು ಮೀರಿ ಯಾರೂ ನಡೆದುಕೊಳ್ಳಬಾರದು. ಹಾಗೇನಾದರೂ ನಡೆದುಕೊಂಡರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಮಯದಲ್ಲಿ ಪಿಎಸ್ಐ ಯೂಸುಫ್ ಜಮ್ಲಾ, ಕ್ರೈಂ ಪಿಎಸ್ಐ ವಿಜಿ ಪವಾರ್, ಎಎಸ್ಐ ಟಿಕೆ ರಾಠೋಡ್ ಸೇರಿದಂತೆ ಠಾಣೆಯ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ಊರಿನ ಹಿರಿಯ ಮುಖಂಡರು, ಸಂಘ ಸಂಸ್ಥೆಯ ಅಧ್ಯಕ್ಷರು ಉಪಸ್ಥಿತರಿದ್ದರು. ಯಾವುದೇ ಅಹಿತಕರ ಘಟನೆ ಆದ ರೀತಿಯಿಂದ ನೀವೆಲ್ಲರೂ ಕೂಡ ಅದನ್ನ ನಿವಾರಿಸಿಕೊಂಡು ಹೋಗಬೇಕಾಗ್ತದ. ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ನಿಮ್ಮ ಜೊತೆ ಇರ್ತೀವಿ ನಾವು. ಆದರೂ ಕೂಡ ನೀವು ಅತಿ ಹೆಚ್ಚು ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. ನಮ್ಮವರು ನಾವು ಇಟ್ಟಿಯಪ್ಪ ಮಾಡಿಯಪ್ಪ ಅನ್ನೋಕ್ಕಿಂತ ಹೋಗಬೇಡ. ನೀವೇ ಅದನ್ನು ಸ್ವತಃ ಮುತುವರ್ಜಿಸಿ ನೀವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಅದನ್ನ ಬಿಟ್ಟು ಬಿಡದೆ ಅದನ್ನು ಮುಗಿಯುವರೆಗೆ ಕೂಡ ನೀವೆಲ್ಲರೂ ಯಾರು ಲೀಡರ್ಗಳಿರ್ತೀರಿ, ಯಾರು ಅಧ್ಯಕ್ಷರಿರ್ತೀರಿ, ಅದಕ್ಕೆ ನಿಮ್ಮದು ಜವಾಬ್ದಾರಿ ಭಾಳ ಇರ್ತದೆ. ಸೊ ಕತ್ತಲ ರಾತ್ರಿ ಅಂತ ಹೇಳಿ ಸುಮ್ಮನೆ ಊರು ಬಂದು ಬೈಕ್ ಅಂತ ತಿರುಗಾಡೋದು, ಬೇರೆ ಜಾತಿಗೆ ಬೇರೆ ಧರ್ಮಕ್ಕೆ ಕೆಲವೊಂದು ಅನಾಹುತ ಆಗುವಂಥ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಆಗ್ತಕ್ಕದಲ್ಲ. ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಯಾವುದೇ ಒಂದು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಬೇರೆ ಸಮಾಜಕ್ಕೆ ಅಥವಾ ಬೇರೆ ಧರ್ಮಕ್ಕೆ ಅವಹೇಳನಕರವಂಥ ಒಂದು ಸಂದೇಶಗಳನ್ನು ರವಾನಿಸಿದಾಗಲಿ ಇವೆಲ್ಲರೂ ಕೂಡ ಆಗಬಾರ್ದು. ಆಗುವಂಥದ್ದು ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತದೆ ಪೊಲೀಸ್ ಇಲಾಖೆ. ಸೊ ನಿಮ್ದು ಏನು ಹಬ್ಬ ಹುಣ್ಣಿಮೆ ಇದೆ, ಎಲ್ಲರೂ ಕೂಡ ಸಂತೋಷವನ್ನು ಪ್ರೀತಿಯನ್ನು ಮತ್ತು ಒಂದು ಆನಂದವನ್ನು ವ್ಯಕ್ತಪಡಿಸುವಂಥ ಹಬ್ಬಗಳು ಇರ್ತಾವೆ, ಅದನ್ನೆಲ್ಲರೂ ಕೂಡ ಮಾಡಬೇಕು. ಈ ಒಂದು ಮೋಹರ ಹಬ್ಬವು ಭಾವೈಕ್ಯತೆಯ ಒಂದು ಸಂಕೇತ ಆಗಿದೆ. ಬೇರೆ ಬೇರೆ ಹಳ್ಳಿಗಳಲ್ಲಿ ಕೂಡ ಈ ಒಂದು ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಕೂಡ ಇದನ್ನು ಆಚರಣೆ ಮಾಡ್ತಾರೆ. ಈ ಒಂದು ಶಾಂತಿಯ ಸಂಕೇತವಾಗಿರ್ತಕ್ಕಂಥ ಈ ಹಬ್ಬವನ್ನು ಕೂಡ ನೀವೆಲ್ಲರೂ ಶಾಂತ ರೀತಿಯಿಂದ ಪ್ರೀತಿಯಿಂದ ಆಚರಣೆ ಮಾಡಬೇಕು. ಆದಷ್ಟು ಬೇಗ ಅದನ್ನು ಮುಗಿಸುವಂಥದ್ದು ಮಾಡಬೇಕು. ನೀವು ರಾತ್ರಿ ಆಗುತ್ತೆ ಅಂತೇಳಿ ಬೆಳತನ ಮಾಡೋದು, ಆ ಟೈಮಿಗೆ ನಮ್ಮನ್ನು ರಿಜೆಕ್ಟ್ ಮಾಡೋದು ಮಾಡುವ ಅಥವಾ ನಮ್ಮನ್ನು ಮಾತು ಕೇಳೋದು ನೀವು ಇರ್ತಕ್ಕದಲ್ಲ. ಪೊಲೀಸ್ ಹೇಳಿರ್ತಕ್ಕಂಥ ಕೆಲವೊಂದು ನಿರ್ದೇಶನಗಳನ್ನು ಕೆಲವು ಸೂಚನೆಗಳನ್ನು ಪಾಲನೆ ಮಾಡಿದ್ದೆ ಆದ್ರೆ ದಯವಿಟ್ಟು ನೀವೆಲ್ಲರೂ ಕೂಡ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಾಗ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಸೂಕ್ಷ್ಮ ನಿರ್ಮಾಣಗಳು ಏನಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಊಹೆ ಮಾಡೋಕ್ಕಾಗಲ್ಲ, ನೀವು ಕೂಡ ಊಹೆ ಮಾಡೋಕ್ಕಾಗಲ್ಲ. ಸೊ ಹಂಗೆ ನಿರ್ಮಾಣಗಳು ಚೇಂಜ್ ಆಗ್ತಾ ಇದಾವೆ. ಈ ಒಂದು ವಿದ್ಯಮಾನಗಳಲ್ಲಿ ನಾವೆಲ್ಲರೂ ಕೂಡ ಎಚ್ಚರದಿಂದ ಇತ್ತು ಒಂದು ಒಳ್ಳೆ ರೀತಿಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನೀವು ನಮ್ಮ ಜೊತೆ ಕೈಗೊಳಿಸ್ಬೇಕಂತ ಹೇಳ್ತಾ, ಸೊ ನೀವೆಲ್ಲರೂ ನಮ್ಮ ಕರೆ ಓಡಿ ತಾವೆಲ್ಲರೂ ಬಂದಿದ್ರಿ, ನಿಮ್ಮೆಲ್ಲರೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ. ಥ್ಯಾಂಕ್ ಯು.